ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ, ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದ್ರೆ ಇದು ಅವರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನು ಮಾಡ್ತೇವೆ. ಹೈಕಮಾಂಡ್ ಈಸ್ ವಿತ್ ಮೀ, ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ, ದಿ ಗೌರ್ಮೆಂಟ್ ಈಸ್ ವಿತ್ ಮೀ, ಆಲ್ ಎಂಎಲ್ಎಸ್ ಆರ್ ವಿತ್ ಮೀ, ಆಲ್ ಕಾಂಗ್ರೆಸ್ ಎಂಎಲ್ಎಸ್ ಆರ್ ವಿತ್ ಮೀ, ಎಂಎಲ್ಸಿ ಆರ್ ವಿತ್ ಮೀ, ಆಲ್ ಲೋಕಸಭಾ ರಾಜ್ಯಸಭಾ ಮೆಂಬರ್ಸ್ ಆರ್ ವಿತ್ ಮೀ. ನೀ ಏನ್ ಹೇಳಯ್ಯ, ಅವ್ರು ಹೇಳ್ದೇ. ನಾವು ರಾಜೀನಾಮೆ ಕೊಡ್ತಕ್ಕಂತ ಯಾವುದೇ ತಪ್ಪನ್ನು ಮಾಡಿಲ್ಲ, ಅವರು ತಪ್ಪು ಮಾಡಿರ್ತಕ್ಕಂಥ, ಅವರು ಕಾನೂನು ಬಾಗಿರುವ ನಡ್ಕೊತಾ ಇರ್ತಾರೆ, ಅವರು ಸಂವಿಧಾನ ಬಾಗಿರುವ ನಡ್ಕೊತಾ ಇರ್ತಾರೆ. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ರಾಜಭವನ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ.